ವೀಕ್ಷಕರೇ, ನೀವು ಟ್ರೈನ್ನಲ್ಲಿ ಹೆಚ್ಚು ಪ್ರಯಾಣ ಮಾಡೋರಾಗಿದ್ರೆ ನಿಮಗೆ ಈ ಒಂದು ವಿಷಯ ಖಂಡಿತ ಗಮನಕ್ಕೆ ಬಂದಿರುತ್ತೆ. ಸಾಮಾನ್ಯವಾಗಿ ಬಹುತೇಕ ಟ್ರೈನ್ಗಳು ಬೆಳಗಿನ ಸಮಯದಲ್ಲಿ ಬೆಳಿಗ್ಗೆ 6 ಸಂಜೆ 6 ನಿಧಾನವಾಗಿ ಚಲಿಸ್ತವೆ. ಅದೇ ರಾತ್ರಿ ಸಮಯದಲ್ಲಿ ಬಹುತೇಕ ಟ್ರೈನ್ಗಳು ತುಂಬಾ ವೇಗವಾಗಿ ಚಲಿಸ್ತವೆ. ಯಾಕೆ ಹೀಗೆ ಅಂತ ನಿಮ್ಮಲ್ಲೂ ಕೂಡ ತುಂಬಾ ಜನಕ್ಕೆ ಅನುಮಾನ ಬಂದಿರುತ್ತೆ. ಆದ್ರೆ ವೀಕ್ಷಕರು, ನಿಮ್ಗೆ ಗೊತ್ತಿರಲಿ, ಒಂದು ಟ್ರೈನ್ ನಿಧಾನವಾಗಿ ಹೋಗ್ಬೇಕಾ ಅಥವಾ ವೇಗವಾಗಿ ಹೋಗ್ಬೇಕಾ, ಇದನ್ನ ನಿರ್ಧಾರ ಮಾಡೋದು ಸಿಗ್ನಲ್. ಸಿಗ್ನಲ್ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ಟ್ರೈನ್ ಚಲಿಸ್ತಾ ಇರುತ್ತೆ. ಆದ್ರೆ ಟ್ರೈನ್ ರಾತ್ರಿ ಹೊತ್ತು ವೇಗವಾಗಿ ಹೋಗೋದಿಕ್ಕೆ ಕೆಲವು ಕಾರಣಗಳಿದೆ. ಅದರಲ್ಲಿ ಮೊದಲನೇದಾಗಿ, ರಾತ್ರಿಯ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳಾಗ್ಲಿ ಓಡಾಡುವುದು ತುಂಬಾ ಕಡಿಮೆ. ಹಾಗಾಗಿ ಆ ಟ್ರೈನ್ನ ಲೋಕೋ ಪೈಲಟ್ ಬೆಳಗಿನ ಸಮಯಕ್ಕಿಂತ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತಾರೆ. ಮತ್ತೆ ಇನ್ನೊಂದು ಕಾರಣ ಏನಂದ್ರೆ, ಬೆಳಗಿನ ಹಾಗೆ ರಾತ್ರಿಯ ಸಮಯದಲ್ಲಿ ಟ್ರ್ಯಾಕ್ ಮೇಂಟೆನೆನ್ಸ್ ಕೆಲಸಗಳು ನಡೆಯೋದಿಲ್ಲ. ಅಂದ್ರೆ ನೀವೆಲ್ಲರೂ ಕೂಡ ನೋಡಬಹುದು, ಬೆಳಗಿನ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ರೈಲ್ವೆ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಆ ತರಹದ ಕೆಲಸಗಳು ರಾತ್ರಿ ಸಮಯದಲ್ಲಿ ನಡೆಯೋಲ್ಲ. ಹಾಗಾಗಿ ಒಬ್ಬ ಲೋಕೋ ಪೈಲಟ್ಗೆ ರಾತ್ರಿಯ ಸಮಯದಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ರೈಲ್ನ ಚಲಿಸೋದಿಕ್ಕೆ ಅನುಮತಿ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ರಾತ್ರಿಯ ಸಮಯದಲ್ಲಿ ಬೆಳಗಿನ ಸಮಯಕ್ಕಿಂತ ಸಿಗ್ನಲ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ತುಂಬಾ ದೂರದಿಂದನೇ ಕಾಣಿಸುತ್ತೆ. ಅಂದ್ರೆ ಯಾವ ರೀತಿ ಸಿಗ್ನಲ್ ಇದೆ ಅಂತ ಲೋಕೋ ಪೈಲಟ್ ತುಂಬಾ ದೂರದಿಂದ ಗಮನಿಸಬಹುದು. ಆದ್ರೆ ಬೆಳಕಿನ ಸಮಯದಲ್ಲಿ ಆ ರೀತಿ ಆಗೋದಿಲ್ಲ. ಆತ ತುಂಬಾ ಹತ್ರ ಬಂದಾಗ ಮಾತ್ರ ಯಾವ ರೀತಿ ಒಂದು ಸಿಗ್ನಲ್ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಈ ರೀತಿ ಎಲ್ಲಾ ಕಾರಣಗಳಿಂದ ಬೆಳಕಿನ ಸಮಯಕ್ಕಿಂತ ರಾತ್ರಿಯ ಸಮಯದಲ್ಲಿ ಟ್ರೈನ್ನ ವೇಗ ಹೆಚ್ಚಿರುತ್ತೆ. ಮತ್ತೆ ಬೇಗ ತಮ್ಮ ಟೈಮ್ ಅನ್ನ ಕವರ್ ಮಾಡ್ಕೊಳ್ತಾರೆ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ, ಬೆಳಕಿನ ಸಮಯಕ್ಕಿಂತ ರಾತ್ರಿಯ ಸಮಯದಲ್ಲಿ ಯಾಕೆ ಟ್ರೈನ್ ತುಂಬಾ ವೇಗವಾಗಿ ಚಲಿಸುತ್ತೆ ಅಂತ ಬಹುಶಃ ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ಕೊಂತೀನಿ. ಇದಿಷ್ಟು ಇವತ್ತಿನ ಬೆಳೆದಿರುವ ಒಂದು ಚಿಕ್ಕ ಮಾಹಿತಿ. ನಮಸ್ಕಾರ.